ನೋಡಿ, ಇವತ್ತು ಆಮ್ ಆದ್ಮಿ ಪಾರ್ಟಿದು ನೀವು ಏನು ಇವತ್ತು 10 ವರ್ಷದಲ್ಲಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಘಟಾನುಘಟಿ ಪಕ್ಷಗಳು ಇವತ್ತು ದೆಹಲಿಯಲ್ಲಿ ಎಲ್ಲ ಪಕ್ಷಗಳು, ಯಾಕಂದ್ರೆ ನಮ್ಮ ಚಿಂತನೆ ಒಂದು ಯೂನಿಕ್ ಆಗಿದೆ. ಜನ ನಮಗೆ ಕಾಲಕಾಲಕ್ಕೆ ವಿಧಾನಸಭೆಯಲ್ಲೂ ಆಶೀರ್ವಾದ ಮಾಡಿದ್ರು. ಯಾಕೆ ಇದೇ ಲಿಕ್ಕರ್ ಗೇಟ್ ಆಪಾದಿತರನ್ನೇ ಮಾಡಿ ಇಬ್ಬರನ್ನ ಜೈಲ್ಗೆ ಹಾಕಿದ್ರು, ಅಲ್ಲಿ 150 ಸೀಟ್ ನಮಗೆ ಮಹಾನಗರ ಪಾಲಿಕೆಯನ್ನು ಸಹ ಜನ ಕೊಟ್ಟಿದ್ದಾರೆ. ಜನ ಇವತ್ತು ಮೂರ್ಖರಲ್ಲ. ಇವತ್ತು ಒಂದು ದೇಶದಲ್ಲಿ ಮಾದರಿ ರಾಜಕಾರಣ ಬರಬೇಕು ಅಂತ ಹೇಳಿ ಆಮ್ ಆದ್ಮಿ ಪಾರ್ಟಿ ಏನು ಹೊರಟಿದೆ, ಅದರ ಬೆಳವಣಿಗೆ ಯಾವತ್ತು ಪಂಜಾಬ್ ಗೆದ್ದ ನಂತರ ಗುಜರಾತ್ಗೆ ಎಂಟ್ರಿ ಆಯಿತು, ನೀವು ಕರೆಕ್ಟ್ ಆಗಿ ತೆಗೆದು ನೋಡಿ ಯಾವತ್ತು ಈ ರಿಡ್ಜ್ ಅನ್ನೋದು ಸ್ಟಾರ್ಟ್ ಆಗ್ತದೆ ರಾಜಕೀಯವಾಗಿ ಅಂತ ಗಮನಿಸಿದ್ರೆ, ಗುಜರಾತ್ ಎಲೆಕ್ಷನ್ ಅಲ್ಲಿ 5 ಸೀಟ್ ಹೊರದ ನಂತರ ಇವ್ರಿಗೇನಾಗ್ತದೆ ಅಂದ್ರೆ, ಇನ್ನು ದೇಶಾದ್ಯಂತ ಯಾವಾಗ ರಾಷ್ಟ್ರೀಯ ಪಕ್ಷದ ಮಾನ್ಯತೆ ಆಯಿತು, ದೇಶಾದ್ಯಂತ ಆಮ್ ಆದ್ಮಿ ಪಾರ್ಟಿ ಚಿಂತನೆ ಹೋಗ್ತಾ ಇದೆ, ಇವರು ನಮಗೆ ಕಾಂಗ್ರೆಸ್ ಮುಕ್ತ ಮಾಡಬೇಕು ಅಂತ ಬಂದವರು ಎಲ್ಲಪ್ಪ ಕಾಂಗ್ರೆಸ್ ಮುಕ್ತ ಮಾಡೋ ಅಷ್ಟರಲ್ಲೇ ಆಮ್ ಆದ್ಮಿ ಪಾರ್ಟಿ ಅವ್ರು ಉಟ್ಕೊಂಡ್ಬಿಟ್ರಲ್ಲ ಅಂತೇಳಿ ಇವತ್ತು ನಮ್ಮ ಮೇಲೆ ಜಿದ್ದನ್ನ ಸಾಧಿಸ್ತಿದ್ದಾರೆ. ಇವತ್ತು ದೇಶದ ಜನ ಗಮನಿಸ್ತಾ ಇದ್ದಾರೆ, ಅವ್ರಿಗೆ ತಕ್ಕ ಪಾಠವನ್ನು ಕಲಿಸ್ತಾರೆ, ಜಿದ್ದು ಸಾಧಿಸ್ತಾ ಇದ್ದಾರೆ. ಅದು ನಿಮ್ಮ ವ್ಯೂ ಪಾಯಿಂಟ್, ಫೈನ್. ಗೌಡ್ರ ವ್ಯೂ ಪಾಯಿಂಟ್, ಕೇಜ್ರಿವಾಲ್ ಅವರ ಬಂಧನ ಆಗಿದೆ, ಇದು ಸಮಯ ಆಗಿದೆ ಅಂದ್ರೆ ಚುನಾವಣಾ ದಿನಾಂಕ ಘೋಷಣೆ ಆಗಿದೆ, ಮತ್ತೆ ಈ ಚುನಾವಣಾ ಬಾಂಡ್ಗಳ ಮಹಾ ಹಗರಣ, ಮೋದಿಯವರ ಮಹಾ ಹಗರಣ ಇದೆಯಲ್ಲ, ಆ ಹಗರಣ ಎಕ್ಸ್ಪೋಸ್ ಆಗಿದೆ. ಅದರ ಬಗ್ಗೆ ಜನ ಚರ್ಚೆ ಮಾಡ್ತಾ ಇದ್ದಾರೆ, ಅದು ಚರ್ಚೆ ಆಗಬಾರದು, ಅದು ದಿಕ್ಕನ್ನ ಬದಲಾಯಿಸಬೇಕು ಅಂತ ಹೇಳಿ ಈ ರೀತಿಯಾದ ಒಂದು ತಂತ್ರಗಾರಿಕೆಯನ್ನ ಮಾಡಿ ಸುಖಾಸುಮ್ಮನೆ ಮಾನ್ಯ ಕೇಜ್ರಿವಾಲ್ ಅವ್ರನ್ನ ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಸಿ, ವರ್ಷದಿಂದ ಕಾಯ್ತಾ ಇದ್ರು, ವರ್ಷದಿಂದ ಏನು ಅವ್ರನ್ನ ಅರೆಸ್ಟ್ ಮಾಡೋ ಅವಕಾಶಗಳಿದ್ರೆ ಮಾಡ್ಬಿಡ್ಬೇಕಾಗಿತ್ತು. ಚುನಾವಣಾ ದಿನಾಂಕ ಘೋಷಣೆ ಆದಾಗಲೇ ಮಾಡ್ಬೇಕಾದ್ರೆ, ಯಾಕಂದ್ರೆ ಬಿಜೆಪಿಗೆ ಮುಖ ಕಪ್ಪು ಬೆತ್ಕೊಂಡಿದೆ ಬಿಜೆಪಿ ಮುಖಕ್ಕೆ, ಈಗ ಅದಕ್ಕೆ ಇನ್ನೊಬ್ಬರು ಮಕ್ಕಕ್ಕೂ ಕಪ್ಪು ಬೆತ್ಬಿಡೋದು, ನೋಡಿ ಇವರು ಮೆತ್ಕೊಂಡಿದ್ದಾರೆ ನಾವೆಲ್ಲ ಸಮ ಅಂತ. ಬಿಜೆಪಿ ಇವತ್ತು ಎಕ್ಸ್ಪೋಸ್ ಆಗಿದೆ, ಜನ ತೀರ್ಮಾನ ಮಾಡಿದ್ದಾರೆ ಕಿತ್ತೊಗಿಬೇಕು ಅಂತ. ಇಂಡಿಯಾ ಮೈತ್ರಿಕೂಟಕ್ಕೆ 300 ಸೀಟ್ ಕೂಡ ಮುಖಾಂತರ ಎಲ್ಲ ಏನ್ ಮಾಡ್ತಾ ಇದ್ದಾರೆ ಅದೆಲ್ಲ ಸರಿ ಮಾಡೋ ಒಂದು ಅವಕಾಶ ಬರುತ್ತೆ. ನಿಮ್ಮ ಫೈನಲ್ ಆರೋಪ ಅಂತಕ್ಕಂಥದ್ದು ಎಎಪಿ ಮೇಲೆ ಬಂದಿದೆ. ದಯವಿಟ್ಟು ಇವತ್ತು ಆಡಳಿತಾರೂಢ ಪಕ್ಷವಾಗಿ ಅವರು ಆರೋಪವನ್ನು ಕಾನೂನಾತ್ಮಕವಾಗಿ ಎದುರಿಸಿ ಅದನ್ನು ಅವರು ನಿರಪರಾಧಿಗಳಾಗಿ ಹೆಚ್ಚು ಬರ್ತಕ್ಕಂಥ ಇರತಕ್ಕಂಥ ಎಲ್ಲ ಮಾರ್ಗಗಳಲ್ಲಿ ಅವರು ತಮ್ಮನ್ನು ತಾವು ಕಂಡುಕೋಬೇಕಾಗುತ್ತೆ ಹೊರತು, ಅದು ಬಿಟ್ಟು ನಾನು ಪ್ರಶ್ನೆ ಮಾಡಿದ್ದೆ ಸರಿ, ನಾನು ಮಾಡಿದ್ದೆಲ್ಲ ಸರಿ ಅಂತಕ್ಕಂಥ ಧೋರಣೆ ಖಂಡಿತವಾಗಿ ಶೋಭೆ ತರುವಂಥದ್ದು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರು ನೀರು ಕುಡಿಲೇಬೇಕು. ಇವತ್ತು ಕೇಜ್ರಿವಾಲ್ ಅವರು ದುಡ್ಡು ತಿಂದಿರೋ ಸತ್ಯ, ಅದರಿಂದಾಗಿ ಜೈಲ್ಗೆ ಹೋಗಿದ್ದಾರೆ, 9 ಸಮನ್ಸ್ನ ರಿಜೆಕ್ಟ್ ಮಾಡಿದ್ರು ಅದರಿಂದ ಜೈಲ್ಗೆ ಹೋಗಿದ್ದಾರೆ. ಇದರಲ್ಲಿ ಗೂಬೆ ಕೂರಿಸ್ತಕ್ಕಂಥ ಕೆಲಸನ ಕಾಂಗ್ರೆಸ್ಸಿಗರು ಮತ್ತು ಆಮ್ ಆದ್ಮಿ ಪಾರ್ಟಿಯ ಕೆ ಕಾಗೇವಾಲ್ ಅವರು ಮಾಡಿದ್ರೆ ಅವ್ರಿಗೆ ಜನ ತಕ್ಕಪಾಠ ಕಲಿಸ್ತಾರೆ. ಚುನಾವಣೆಗೋಸ್ಕರ ಯಾವ್ದು ನಡೆಯಲ್ಲ ಇಲ್ಲಿ. ಇವತ್ತು ಕಾಗೇವಾಲ ಅವರು ಚುನಾವಣೆಗೋಸ್ಕರ ಮಾಡಬಹುದು, ಕಾಂಗ್ರೆಸ್ ಅವರು ಮಾಡಬಹುದು, ನಾವು ಸಂಚು ಮಾಡಿ ಫೈನಲ್ ವ್ಯೂ ಪಾಯಿಂಟ್ ಏನು ಅಂತ, ಫೈನಲ್ ವ್ಯೂ ಪಾಯಿಂಟ್ ಏನು ಅಂತ, ನ್ಯಾಯಾಲಯದಲ್ಲಿದೆ ನೋಡೋಣ ವೇರ್ ಇಟ್ ವಿಲ್ ಗೋ. ಇದು ರಾಜಕೀಯ ಪಿತೂರಿನ ರಾಜಕೀಯ ಪಿತೂರಿ ಅಲ್ಲವಾ? ಕೇಜ್ರಿವಾಲ್ ಅವರು ಹೇಗೆ ಇದನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಕದ್ ನೋಡೋಣ. ಇನ್ಫ್ಯಾಕ್ಟ್ ಯಾವ ರೀತಿ ಆಗೋಗಿದೆ ಅಂತಂದರೆ, ಅವರು ಇಡೀ ಜೈಲಿನಲ್ಲಿ ಇದ್ದುಕೊಂಡೇ ಇವಾಗ ಇಡೀ ಸರ್ಕಾರವನ್ನು ನಡೆಸಬೇಕಾದಂಥ ಅನಿವಾರ್ಯತೆಗೆ ಕೇಜ್ರಿವಾಲ್ ಅವರು ಈ ಕ್ಷಣಕ್ಕೆ ಬಂದಿದ್ದಾರೆ. ಹಿ ಹ್ಯಾಸ್ ನಾಟ್ ರಿಸೈನ್ ಯೆಟ್, ಅವರು ರೆಸಿಗ್ನೇಷನ್ ಮಾಡಿಲ್ಲ, ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಲೆಟ್ಸ್ ಸಿ ಹೌ ಇಟ್ ಗೋಸ್. ಇದು ಬಹಳ ಇಂಪಾರ್ಟೆಂಟ್ಲಿ ಇದು ಕೂಡ ಚರ್ಚೆ ನಡೆಸಬೇಕಾಗಿದ್ದಂಥ ವಿಷಯ ಮಾಡೋಣ. ವಿ ವಿಲ್ ಸರ್ಟನ್ಲಿ ಡೂ ದಿಸ್ ಇನ್ ದಿ ಕಮಿಂಗ್ ಟೈಮ್. ನಮಸ್ಕಾರ. ವಿಸ್ತಾರ, ಇದು ನಿಖರ ಜನಪದ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.